ವಿದ್ಯಾದೇವತೆಯನ್ನು ಸ್ಮರಿಸುತ್ತಾ ನಾವು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಪ್ರತಿಷ್ಠಿತ ಗ್ರಾಮಗಳಲ್ಲಿ ಒಂದಾದಂತಹ ಸರ್ಕಾರಿ ಪ್ರೌಢಶಾಲೆ ಅಮಲಜರಿಗೆ ನಮ್ಮ ಪಯಣ ಆರಂಭವಾಯಿತು. ಸುಂದರವಾಗಿರ್ತಕ್ಕಂಥ ಶಾಲಾ ಸಂಸತ್ತಿನ ಅಣುಕುಸಭೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಆಯೋಜಿಸಿದರು. ಹಾಗೆ ಇಎಲ್ಸಿ ಕ್ಲಬ್ನ ನೋಡಲ್ ಅಧಿಕಾರಿಗಳು ಹಾಗೂ ಸಮಾಜ ವಿಜ್ಞಾನದ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಶಾವಕ್ಕ ಕುಂಬಾರ್ ಮೇಡಮ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಹಾಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀಶೈಲ ಸಂಸ್ಥೆಯವರಿಗೆ, ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಪ್ಪಯ್ಯ ಅಂಗಡಿ ಸರ್ ಅವರಿಗೆ, ಹಾಗೆ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ ಚಿಂತಾಮಣಿ ಗುರುಗಳವರಿಗೆ, ಹಾಗೆ ಎಲ್ಲ ಸಿಬ್ಬಂದಿಯವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಸುಂದರವಾದ ಮತ್ತು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ರಾಜ್ಯದ ವಿಧಾನಮಂಡಲದ ಅಧಿವೇಶನದ ಒಂದು ಅಣುಕು ಸಭೆಯನ್ನು ನಮ್ಮ ಶಾಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಶ್ರೀಮತಿ ಕುಂಬಾರ್ ಮೇಡಮ್ ಅವರು ಮಾರ್ಗದರ್ಶನ ಹಾಗೂ ನಿರ್ದೇಶನದಲ್ಲಿ ನಡೆಯಲಾಯಿತು. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ, ಕೋಮುವಾದ ಸಂಘರ್ಷ ಹಾಗೂ ಅಪಾರ ಸಂಪತ್ತಿನಲ್ಲಿ ತೊಡಗಿರುವವರಿಗೆ ನಿಮ್ಮ ಆಡಳಿತದಲ್ಲಿ ಅವಕಾಶ ನೀಡುತ್ತಿದ್ದಾರೆ ಎಂಬ ಆರೋಪವಿದೆ, ಅದಕ್ಕೆ ನೀವೇನು ಹೇಳುತ್ತೀರಿ? ನಿಮ್ಮ ಸಾಮಾಜಿಕ ಕಳಕಳಿ ನನಗೂ ಸಹ ಅರ್ಥವಾಗುತ್ತದೆ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ನಮ್ಮ ಸಚಿವ ಸಂಪುಟರು ನೀವು ಆರೋಪ ಮಾಡಿದಂತಹ ಮಹಾಪರಾಧ ಮಾಡಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಬರೀ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾದ ಮಾತ್ರಕ್ಕೆ ಅವರನ್ನು ಅಪರಾಧಿ ಎಂದು ಹೇಳಲು ಆಗುವುದಿಲ್ಲ, ಸಚಿವ ಸಂಪುಟದಿಂದ ವಿಸರ್ಜಿಸಲು ಆಗುವುದಿಲ್ಲ. ಹಾಗೇನಾದರೂ ನಾನು ಮಾಡಿದೆನಾದರೆ ಮುಖ್ಯಮಂತ್ರಿ ಆದ ನಾನು ಅವರ ಸಚಿವ ಸಂಪುಟಕ್ಕೆ ಅಗೌರವ ಸೂಚಿಸಿದಂತಾಗುತ್ತದೆ. ಮಾಧ್ಯಮದಲ್ಲಿ ಪ್ರಕಟ ಮಾಡಿರುವವರು ಕಾನೂನಿನ ಮೂಲಕ ಅವರನ್ನು ಅಪರಾಧಿ ಎಂದು ಸಾಬೀತುಪಡಿಸಿದಲ್ಲಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುತ್ತೇನೆ. ಯಾವುದೇ ವ್ಯಾಮೋಹವಿಲ್ಲದೆ ಅವರ ಸಚಿವ ಸಂಪುಟ ಕಿತ್ತೊಗೆಯುತ್ತೇನೆ ಮತ್ತು ಅವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೇನೆ. ಮುಖ್ಯಮಂತ್ರಿಯಾಗಿ ನಾನು ಬರೀ ಕುರ್ಚಿಗೆ ಅಂಟಿಕೊಂಡಿಲ್ಲ, ನಾನು ಪ್ರಜಾಸೇವಕ. ನಮ್ಮದು ಭ್ರಷ್ಟಾಚಾರ ವಿರೋಧ ಸರ್ಕಾರ. ವಿರೋಧ ಪಕ್ಷದವರಾದ ನೀವು ಉತ್ತಮ ನಡೆಗೆ ನಮ್ಮೊಂದಿಗೆ ಕೈಜೋಡಿಸಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಪಾಲ್ಗೊಳ್ಳಿ. ನಮ್ಮದು ಮೌಲ್ಯಾಧಾರಿತ ರಾಜಕಾರಣ, ನಮ್ಮದು ಮೌಲ್ಯಾಧಾರಿತ ಸರ್ಕಾರದ ರಚನೆ ಎಂದು ಈ ಸದನದಲ್ಲಿ ಹೇಳಲು. ಇತ್ತೀಚೆಗೆ ರಾಜ್ಯದಲ್ಲಿ ಎರಡು ಬಾರಿ ಕೊರೋನಾ ಮಹಾಮಾರಿಯನ್ನು ಎದುರಿಸಿ ಅಲ್ಲಿ ಸಮರ್ಪಕವಾಗಿ ವೈದ್ಯಕೀಯ ಸೇವೆ ದೊರೆಯುತ್ತಿಲ್ಲವೆಂಬ ಕೂಗು ಕೇಳಿ ಬಂದಿದೆ. ಆಂಬ್ಯುಲೆನ್ಸ್ ಹಾಗೂ ವೆಂಟಿಲೇಟರ್ಗಳ ಕೊರತೆ, ವೈದ್ಯಕೀಯ ಸಿಬ್ಬಂದಿ ಇಲ್ಲದೆ ಇಡೀ ರಾಜ್ಯದ ಜನತೆ ಪರದಾಡುತ್ತಿರುವುದನ್ನು ನೋಡಿದ್ದೇವೆ. ನಿಮ್ಮ ಬೇಜವಾಬ್ದಾರಿಗೆ ರಾಜ್ಯದ ಅಮಾಯಕರು ಬಲಿಯಾಗಬೇಕೆ? ನಿಮಗೆ ಜನರ ಮೇಲೆ ಕಾಳಜಿ ಇಲ್ಲವೇ? ಪ್ರತಿಪಕ್ಷದ ನಾಯಕರು ಜನರ ಬಗ್ಗೆ ಕಾಳಜಿ ಇಲ್ಲವೆಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ರಾಜ್ಯದ ಜನರು ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಡಲು ಸಶಕ್ತರಾಗುವಂತೆ ಅವರಿಗಾಗಿ ಉಚಿತ ವ್ಯಾಕ್ಸಿನ್ ಪ್ರತಿ ಮನೆ ಮನೆಗೂ ತಲುಪಿಸುವಂತೆ ಮಾಡಿದ್ದೇವೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಎರಡು ಹಂತದ ವ್ಯಾಕ್ಸಿನ್ ನೀಡಿಯಾಗಿದೆ. ಮುಂಬರುವ ಮಹಾಮಾರಿಯನ್ನು ಎದುರಿಸಲು ಹೆಚ್ಚುವರಿ ವೈದ್ಯರನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ವೆಂಟಿಲೇಟರ್ ಬೆಡ್ಗಳನ್ನು ಸಜ್ಜುಗೊಳಿಸಿ ಪ್ರತಿಯೊಬ್ಬರ ಜೀವನಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಶ್ರಮಿಸುತ್ತಿದೆ. ಶಿಕ್ಷಣ ಸಚಿವರಿಗೆ ಸಂಬಂಧಿಸಿತು. ಸಂವಿಧಾನದ 18 ಆರರಿಂದ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಇದೆ. ಅದೇ ರೀತಿ ಕೇಂದ್ರ ಸರ್ಕಾರ NEP ಎಂಬ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. ಆದರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇನ್ನೂ ಸಮರ್ಪಕವಾಗಿಯೂ ಜಾರಿಗೆ ತಂದಿರುವುದಿಲ್ಲ ಮತ್ತು ಪ್ರಧಾನ
ಕೌಶಲ್ಯ ಯೋಜನೆಯನ್ನು ಸಹಿತ ಸಮರ್ಪಕವಾಗಿಯೂ ಜಾರಿಗೆ ತಂದಿಲ್ಲ. ಈ ಬಗ್ಗೆ ಹಾಗೂ ಅದರ ಫಲಾನುಭವಿಗಳ ಸಂಖ್ಯೆಯನ್ನು ಅಂಕಿಅಂಶಗಳ ಸಹಿತ ನೀಡಬೇಕೆಂದು ಕೇಳಿಕೊಳ್ತೇನೆ. ಉತ್ಪಾದನೆಯಾಗುತ್ತಿದೆ ಎಂಬುದನ್ನು ಸರಿಯಾದ ಅಂಕಿಅಂಶಗಳೊಂದಿಗೆ ಮಾಹಿತಿ